2022 T20 ವಿಶ್ವಕಪ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನವೆಂಬರ್ 10ರಂದು ಎರಡನೇ ಸೆಮಿಫೈನಲ್ ಪಂದ್ಯ ನಡೆಯಲಿದೆ. ಭಾರತದ ವಿರುದ್ಧ ಸೆಮಿಫೈನಲ್ಗೆ ತಯಾರಿ ನಡೆಸುತ್ತಿರುವ ಇಂಗ್ಲೆಂಡ್ಗೆ ಭಾರಿ ಹಿನ್ನಡೆಯಾಗಿದೆ. ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಡೇವಿಡ್ ಮಲಾನ್ ಈ ಪಂದ್ಯದಿಂದ ದೂರ ಉಳಿಯುವ ಸಾಧ್ಯತೆ ಇದೆ. ಪ್ರಸ್ತುತ ಮಲಾನ್ ಅವರು ತೊಡೆ ಗಾಯದಿಂದ ಬಳಲುತ್ತಿದ್ದಾರೆ, ನೆಟ್ ಪ್ರಾಕ್ಟೀಸ್ನಿಂದಲೂ ದೂರ ಉಳಿದಿದ್ದಾರೆ. ಅವರು ಆಸ್ಟ್ರೇಲಿಯಾ ವಿರುದ್ಧ ಪಂದ್ಯದ ಮಧ್ಯದಲ್ಲಿ ಮೈದಾನವನ್ನು ತೊರೆದರು. 15ನೇ ಓವರ್ನಲ್ಲಿ ಬೌಂಡ್ರಿಯಲ್ಲಿ ಫೀಲ್ಡಿಂಗ್ ಮಾಡುತ್ತಿದ್ದಾಗ ಅವರು ತೊಡೆ ನೋವಿನಿಂದ ಡ್ರೆಸ್ಸಿಂಗ್ ರೂಮ್ಗೆ ತಲುಪಿದರು. ಡೇವಿಡ್ ಮಲಾನ್ ಪ್ರಸ್ತುತ ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿಯ ವೈದ್ಯಕೀಯ ತಂಡ ತಪಾಸಣೆ ಮಾಡುತ್ತಿದೆ. ಸೆಮಿಫೈನಲ್ಗೆ ಇನ್ನೂ 2 ದಿನ ಬಾಕಿ ಇರುವ ಕಾರಣ ಅವರು ಚೇತರಿಸಿಕೊಳ್ಳುತ್ತಾರೆ ಎಂದು ಇಂಗ್ಲೆಂಡ್ ಆಶಿಸುತ್ತಿದೆ. ಇನ್ನು ಮಲಾನ್ ಲಭ್ಯವಿಲ್ಲದಿದ್ದರೆ ಪರ್ಯಾಯವಾಗಿ ಅಂತಿಮ ತಂಡದಲ್ಲಿ ಮೀಸಲು ಆಟಗಾರರನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಲೋಕ್ವುಡ್, ರಿಚರ್ಡ್ ಗ್ಲಿಸರನ್, ಲಿಯೋ ಡಾಸನ್ ಆಟಗಾರರು ಲಭ್ಯವಿದ್ದಾರೆ. ಇನ್ನು ಪಂದ್ಯಾವಳಿಯಲ್ಲಿ ಆಡಬೇಕಿರುವ ಫಿಲ್ ಸಾಲ್ಟ್ ಅವರನ್ನು ಅಂತಿಮ ತಂಡದಲ್ಲಿ ಸೇರಿಸಿಕೊಳ್ಳಬಹುದು. ಜೇಮ್ಸ್ ವಿನ್, ಜೇಸನ್ ರಾಯ್ ಮತ್ತು ಸ್ಯಾಮ್ ವಿಲ್ಲಿಂಗ್ಸ್ ಅವರ ಹೆಸರನ್ನು ಪರಿಗಣಿಸಲಾಗುತ್ತಿದೆ.